ಯಾವ ಗೊಂದಲವೂ ಇಲ್ಲ. ಶಿಕ್ಷಣ ಸಂಸ್ಥೆಯಲ್ಲಿ ಹಿಜಾಬಿನ ಹೆಸರಿನಲ್ಲಿ ಧರ್ಮಾಂಧತೆಯನ್ನು ಸೃಷ್ಟಿ ಮಾಡುವುದನ್ನು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಪ್ರತಿರೋಧ ಮಾಡುತ್ತೆ. ಈಗ ನೀವು ಹೇಳಿದಂತ ಶಾಲೆಯಲ್ಲಿ ಆ ವಿದ್ಯಾರ್ಥಿನಿಯರು 1 ವರ್ಷದಿಂದ ಬರ್ತಾ ಇದ್ದರು, ಅವರಿಗೆ ಹಿಜಾಬಿನ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಈಗ ಹೊರಗಿನ ಷಡ್ಯಂತ್ರಗಳು, ಹೊರಗಿನ ಒಂದು ರೀತಿಯ ಮತಾಂಧತೆಗಳು ಶಿಕ್ಷಣ ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಇಂತ ಮತಾಂಧತೆಯ ಮೂಲಕ ಸಮಾಜವನ್ನು ಒಡೆಯುವಂತ ಕುತಂತ್ರ ಏನಿದೆ ಅದನ್ನ ಕಡಾಖಂಡಿತವಾಗಿ ಸಮಾಜ ವಿರೋಧಿಸುತ್ತೆ, ಸರ್ಕಾರ ವಿರೋಧಿಸುತ್ತೆ. ಯಾವ ಕಾರಣಕ್ಕೂ ನಮ್ಮ ಸ್ಪಷ್ಟತೆ ಇರೋದು ಏನಂತ ಹೇಳಿದ್ರೆ, ಶಾಲಾ ನಿಯಮಗಳಂತಿದೆ, ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಇದೆ, ಶಾಲಾಭಿವೃದ್ಧಿ ಸಮಿತಿಯಲ್ಲೂ ಇದೆ. ಶಾಲಾ ನಿಯಮಗಳಂತೆ, ಶಿಕ್ಷಣ ಇಲಾಖೆ ನಿಯಮಗಳಂತೆ ಶಾಲಾ ಸಮವಸ್ತ್ರವನ್ನು ತರಿಸಿ ಎಲ್ಲರೂ ಬರಬೇಕು ಅನ್ನುವಂಥ ನಿಯಮ ಈಗಾಗಲೇ ಇದೆ. ಅದಕ್ಕೆ ಒಂದು ರೀತಿಯ ಕುಚೋತ್ಯ ಕೊಡುವಂಥ ಕೆಲಸಗಳು, ಮತಾಂಧತೆಯನ್ನು ಧರ್ಮಾಂಧತೆಯನ್ನು ತೆಗೆದುಕೊಂಡು ಬಂದು ಶಾಲೆಯಲ್ಲಿ ವೈಭವೀಕರಿಸುವ ಮೂಲಕ ಸಮಾಜವನ್ನು ಒಡೆಯುವಂಥ ಯಾವ ಕುತಂತ್ರ ಇದೆ ಅದನ್ನು ಸರ್ಕಾರ ಸಹಿಸೋದಿಲ್ಲ, ಸಮಾಜವೂ ಸಹಿಸೋದಿಲ್ಲ. ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೇವೆ, ಶಾಲೆಯ ಸಮವಸ್ತ್ರಕ್ಕಷ್ಟೇ ಸೀಮಿತವಾಗಿ ಎಲ್ಲ ವಿದ್ಯಾರ್ಥಿಗಳು ಇರಬೇಕು. ನಾನೇ ಹೇಳಿದೆ, ಈಗ ನೀವು ನಮ್ಮ ಜಿಲ್ಲೆಯನ್ನೇ ಗುರಿಯಾಗಿಟ್ಕೊಂಡ್ರಿ, ರಾಷ್ಟ್ರ ಬಾವುಟವನ್ನು ಅಡ್ಡ ಹಾಕಿ ಒಂದಿಷ್ಟು ಗಲಾಟೆಗಳಾಗಿತ್ತು. ಆ ಮತಾಂಧ ಗುಂಪು ಅಂತೇಳಿ ಅಡ್ಗೊಂಡ ಮೇಲೆ ದೀಪ ಏನಿಲ್ಲ ನಮ್ಮದು. ಯಾರಿದ್ದಾರೆ ಈ ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಯಲ್ಲಿ ಹಿಜಾಬಿನ ಹೆಸರಿನಲ್ಲಿ ಈ ಮತಾಂಧತೆಯನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿಗಳನ್ನು ಹುಡುಕಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾಡ್ತೇನೆ. ನಾನು BJP JDS ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ. ನಾನು ಹೇಳ್ತಾ ಇರೋದು, ಶಾಲೆಯಲ್ಲಿ ಇಲ್ಲದೆ ಇರುವಂಥ ಈ ವಿವಾದಗಳನ್ನು ಈಗ ಸೃಷ್ಟಿ ಮಾಡಿ ಸಮಾಜ ಒಡಿಲಿಕ್ಕೆ ಬರೀ ವಿದ್ಯಾರ್ಥಿಗಳಂತೂ ಸಾಧ್ಯನು? ವಿದ್ಯಾರ್ಥಿಗಳಿಂದ ಸಾಧ್ಯ ಆದರೆ ಹೆತ್ತವರೆಲ್ಲ ಬರ್ತಾರೇನು? ಆ ಕಾರಣಕ್ಕೋಸ್ಕರ ಯಾರಿದ್ದಾರೆ ಅದು ಹಿಂದೆ ಅನ್ನೋದ್ರಲ್ಲಿ ಮತಾಂಧತೆಯನ್ನು ಶಾಲೆಯಲ್ಲಿ ತಂದು ವೈಭವೀಕರಿಸುವಂಥ, ಸಮಾಜವನ್ನು ಒಡೆಯುವಂಥ, ಕೋಮುಗಲವನ್ನು ಸೃಷ್ಟಿ ಮಾಡುವಂಥ ಯಾವುದೇ ಗುಂಪುಗಳಿದ್ರೆ ಆ ಗುಂಪುಗಳನ್ನು ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ. ಇಲ್ಲಿ ಇದೇ ಮಕ್ಕಳು 1.5 ವರ್ಷದಿಂದ ಶಾಲೆ ಬರ್ತಾ ಇದ್ರು, ನನಗಿರೋ ಮಾಹಿತಿ ಪ್ರಕಾರ ಅವರು ಹಿಜಾಬಿನ ಸಮಸ್ಯೆಗಳು ಇರಲಿಲ್ಲ, ಶಾಲೆಯಲ್ಲಿ ಇಲ್ಲ, ಈಗ ಕೊಟ್ಕೊಂಡು ಬರ್ತಾ ಇದ್ದಾರೆ. ಆ ಶಾಲೆಯಲ್ಲಿ ಸುಮಾರು 75 ರಿಂದ 100 ಜನ ಅಲ್ಪಸಂಖ್ಯಾತರ ಮಕ್ಕಳಿದ್ದಾರೆ. 6 ಜನರಿಗೆ ಯಾಕೆ ಸಮಸ್ಯೆ ಬಂತು? ಚರ್ಚೆಗಳಿರೋದಿಷ್ಟೇ, 6-7 ಜನರಿಗೆ ಮಾತ್ರ ಸಮಸ್ಯೆ ಬರುತ್ತಾ? ಅಂದ್ರೆ ಇದನ್ನ ಸೃಷ್ಟಿ ಮಾಡಿದ್ದಾರೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳಲ್ಲಿ ನಡೆದಿರಬಹುದು, ಎರಡನ್ನೂ ಸರಿ ಅಂದಿಲ್ಲ. ನೀವು ಕೇಸರಿ ಧರಿಸಿದ, ನೀವು ಕೇಸರಿ ಧರಿಸಿದ ಸರಿ ಅಂತ ನೀವು ಕೇಳ್ತೀರಿ, ಅಲ್ಲಿ ನಡೆದಿರುವಂತಹದ್ದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳು ನಡೆದಿರಬಹುದು, ಅದೆರಡನ್ನೂ ನಾವು ಸಮರ್ಥನೆ ಮಾಡಿಲ್ಲ. ಯಾರು ಹಿಜಾಬ್ ಧರಿಸ್ಕೊಂಡು ಬರ್ತಾರೆ ಮತ್ತೊಂದು ತಂಡ, ಅವ್ರು ಹಿಜಾಬ್ ಧರಿಸ್ತಾರೆ ಆದ್ರೆ ನಮ್ಗೆ ಅವಕಾಶ ಬೇಕು ಅಂತ ಹೇಳಿದೆ. ಅವು ಎರಡನ್ನೂ ಸರಿ ಅಂತ ನಾನು ಹೇಳಿಲ್ಲ. ಕೇಸರಿ ಆಗಲಿ ಹಿಜಾಬ್ ಆಗಲಿ ಇಲ್ಲಿ ಗೊಂದಲಗಳು ನಮ್ಮ ಶಾಲೆಯಲ್ಲಿ ಇರಬಾರದು. ನಮ್ಮ ಶಾಲೆಯಲ್ಲಿ ಶಾಲಾ ಸಮವಸ್ತ್ರಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋದು ನಮ್ಮ ನಿಲುವು. ಯಾವ ಸರಿ ಅಲ್ಲದೆ ಇದ್ರೂ ಕೂಡ ಎರಡೂ ತಪ್ಪಾದಾಗ ಏನ್ ಮಾಡ್ತೀರಿ ನೀವು? ಅದು ಸರಿಯಾ ಇದು ಸರಿಯಾ ಅಲ್ಲ ಪ್ರಶ್ನೆ. ನಾವು ಹೇಳೋದು ಒಂದು ತಪ್ಪಾದ್ರೆ ಎರಡೂ ತಪ್ಪು. ಆ ಒಂದು ತಪ್ಪು ಮೊದಲು ಆಗಬಾರ್ದು ತಾನೇ? ತಾರ್ಕಿಕ ಅಂತ್ಯವನ್ನು ನಮ್ಮಲ್ಲಿ ಯಾವ ಗೊಂದಲ ಇಲ್ಲ. ಯಾರಿಗೆ ಯಾವ ಗೊಂದಲ ಆಗಿದೆ ನಮ್ಗೆ ಗೊತ್ತಿಲ್ಲ. ಸರ್ಕಾರದ ನಿಲುವು ಸ್ಪಷ್ಟ ಇದೆ, ಸಮವಸ್ತ್ರಗಳೊಂದಿಗೆ ಶಾಲೆಗೆ ಮಕ್ಕಳು ಬರಬೇಕು, ವಿದ್ಯಾರ್ಥಿಗಳು.